ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಳೆಯ ಬಟ್ಟೆಯನ್ನು ಉಪಯೋಗಿಸಿಕೊಂಡು ಸಣ್ಣ ಮಗುವಿಗೆ ಸ್ಕರ್ಟನ್ನು ಯಾವ ಥರ ಹೊಲಿಯೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು 5 ನಿಮಿಷದಲ್ಲಿ ಹೊಲಿಬೋದು, ತುಂಬ ಸುಲಭ. ಇಲ್ಲೊಂದು ವೇಸ್ಟ್ ಬಟ್ಟೆಯನ್ನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕಂತ ಹೇಳಿ ನೋಡಿಕೊಂಡು ಉಳಿದಂಥ ಬಟ್ಟೆಯನ್ನು ನೀವು ಕಟ್ ಮಾಡಿಕೊಂಡು ತೆಗಿಬೇಕಾಗತ್ತೆ. ನಾನಿಲ್ಲಿ 5 ವರ್ಷದ ಮಗುವಿಗೆ ಮಾಡೋದ್ರಿಂದ 26-27 ಇಂಚಷ್ಟು ತಗೊಳ್ತಾ ಇದ್ದೀನಿ. ಉಳಿದಂಥ ಬಟ್ಟೆಯನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ತೆಗೀರಿ. ನೋಡಿ, ಈ ಥರ ಮೆಜರ್ ಮಾಡಿ ಇಟ್ಕೊಂಡು ಒಂದು ಉದ್ದಕ್ಕೆ ಗೆರೆ ಎಳೆದ್ರೆ ನಿಮಗೆ ಎಕ್ಸ್ಟ್ರಾ ಇರುವಂಥದ್ದು ಕರೆಕ್ಟಾಗಿ ಸಿಗುತ್ತೆ. ಅಷ್ಟನ್ನು ಕಟ್ ಮಾಡಿಕೊಂಡ್ರೆ ಆಯಿತು, ತುಂಬ ಈಸಿಯಾಗಿ ಬರುತ್ತೆ, ಬಟ್ಟೆ ಆಚೆಚೆ ಆಗೋದಿಲ್ಲ. ನೋಡಿ, ಈಗ ಎಕ್ಸ್ಟ್ರಾ ಇರುವಂಥದ್ದು ಎಲ್ಲ ಕಟ್ ಮಾಡಿ ತೆಗ್ದಾಯಿತು. ಇವಾಗ ಈ ಥರ ಸ್ಟಿಚ್ ಮಾಡಬೇಕು. ಮೊದಲಿಗೆ ಒಂದು ಸಲ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ 1-1.5 ಇಂಚಷ್ಟು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿದ್ರಾಯಿತು. ಇವಾಗ ಈ ಸ್ಕರ್ಟಿಗೆ ನಾನು ಇಲಾಸ್ಟಿಕ್ ಹಾಕೋದ್ರಿಂದ ವೇಸ್ಟ್ ಎಷ್ಟಿದೆ ಅಂತೇಳಿ ನೋಡಬೇಕು. ಮಗುವಿನ ವೇಸ್ಟ್ 20 ಇದೆ, ಅದರಿಂದ 4 ಇಂಚಷ್ಟು ನೀವು ಕಡಿಮೆ ಇಲಾಸ್ಟಿಕನ್ನು ತಗೊಳ್ಬೇಕಾಗತ್ತೆ. ಅದರಿಂದ ನಾನು ಇಲ್ಲಿ 16 ತಗೊಂಡಿದ್ದೇನೆ. 20 ಇದ್ದರೆ 4 ಮೈನಸ್ ಮಾಡಿಕೊಳ್ಳಿ, 16 ಬರುತ್ತೆ. 16 ತಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಒಂದು ಫೋಲ್ಡ್ ಈ ಥರ ಮಡಚ್ಕೊಂಡು ಉದ್ದಕ್ಕೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ, ತುಂಬ ಈಸಿ ಆಗುತ್ತೆ. ಒಂದ್ಸಲ ಸ್ಟಿಚ್ ಹಾಕಿದ ನಂತರ ನೋಡಿ, ಬದಿಯಲ್ಲಿ ಈ ಥರ 2 ಇಂಚಿನಷ್ಟು ಸಪೂರದಲ್ಲಿ ಸ್ಟಿಚ್ ಹಾಕಬೇಕು. ಯಾಕಂತ ಹೇಳಿದರೆ ಇದರ ಒಳಗೆ ಲಾಡಿ ಅಥವಾ ಇಲಾಸ್ಟಿಕ್ ಹಾಕಿದಾಗ ಸ್ವಲ್ಪ ಗ್ಯಾಪ್ ಬೇಕಾಗತ್ತೆ. ಅದಕ್ಕಾಗಿ ಎರಡೂ ಬದಿಯಲ್ಲೂ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ 1-1.5 ಇಂಚಷ್ಟು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ಎರಡು ಬದಿಯನ್ನು ಸೇರಿಸ್ಕೊಳ್ಬೇಕು. ಎರಡು ಬದಿಯನ್ನು ಸೇರಿಸ್ಕೊಳ್ಳುವಾಗ ಫುಲ್ ಸ್ಟಿಚ್ ಹಾಕಬೇಡಿ. ಇಲಾಸ್ಟಿಕ್ ಹಾಕಲಿಕ್ಕೆ ಜಾಗ ಬಿಟ್ಟು ಉಳಿದಂತಹ ಬದಿಯನ್ನು ಸರಿಯಾಗಿ ಸೇರಿಸ್ಕೊಳ್ಳಿ. ಈಗ ಒಂದು ಪಿನ್ನ ಸಹಾಯದಿಂದ ಇಲಾಸ್ಟಿಕನ್ನು ಸ್ಕರ್ಟಿಗೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇಲಾಸ್ಟಿಕನ್ನು ಈ ಥರ ಕಟ್ ಮಾಡಿಕೊಳ್ಳಿ, ಹಾಗೆ ಒಳಗೆ ಸೇರಿಸ್ಕೊಳ್ಳಿ. ಈಗ ಕರೆಕ್ಟಾಗಿ ಫಿನಿಷಿಂಗ್ ಆಗಿದೆ. ವೇಸ್ಟ್ ಬಟ್ಟೆಯಿಂದ ಸುಂದರವಾದಂತಹ ಸ್ಕರ್ಟ್ ರೆಡಿಯಾಗಿದೆ ಸ್ನೇಹಿತರೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.